ಪ್ರಯೋಗ ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನಲ್ಲಿ ಉಂಟಾಗುವ ಕಾಂತಕ್ಷೇತ್ರ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಎರಡು ಒಂದು ಪಾಯಿಂಟ್ ಐದು ವೋಲ್ಟ್ ಬ್ಯಾಟರಿ ಬ್ಯಾಟರಿ ಧಾರಕ ಎರಡು ಮೊಸಳೆ ಕ್ಲಿಪ್ ದಿಕ್ಸೂಚಿ ಹದಿನೆಂಟು ಸ್ಟ್ಯಾಂಡರ್ಡ್ ವೈರ್ಗಾಜ್ ಹೊಂದಿರುವ ತಾಮ್ರದ ತಂತಿ ಕಬ್ಬಿಣದ ಪುಡಿ ಮತ್ತು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ದೊಡ್ಡದಾದ ಬೆಂಕಿ ಪೊಟ್ಟಣದ ಟ್ರೇ ಪ್ರಯೋಗ ಮಾಡುವ ವಿಧಾನ ಆಳವಿಲ್ಲದ ಪಾರದರ್ಶಕ ಪೆಟ್ಟಿಗೆಗೆ ಕಬ್ಬಿಣದ ರಜಗಳನ್ನು ಸೇರಿಸಿ ಪೆಟ್ಟಿಗೆಯನ್ನು ಭದ್ರವಾಗಿ ಮುಚ್ಚಿ ಈಗ ಪೆಟ್ಟಿಗೆಯ ಸುತ್ತಲೂ ತಾಮ್ರದ ತಂತಿಯನ್ನು ಸುಮಾರು ಹದಿನೈದರಿಂದ ಇಪ್ಪತ್ತು ಬಾರಿ ಸುತ್ತಿ ತಾಮ್ರದ ತಂತಿಯ ತುದಿಗಳನ್ನು ಸಿಗುವಂತೆ ಮುಕ್ತವಾಗಿರಲಿ ತುದಿಗಳ ಅವಾಹಕ ಹೊದಿಕೆಯನ್ನು ಕೆರೆದು ಹಾಕಿ ಈಗ ಪೆಟ್ಟಿಗೆಯನ್ನು ನಿಧಾನವಾಗಿ ಅಲುಗಾಡಿಸಿ ಪೆಟ್ಟಿಗೆಯಲ್ಲಿ ಕಬ್ಬಿಣದ ರಜಗಳು ಯಾದೃಕ್ಚಿತ್ತವಾಗಿ ಹರಡಿರುವುದನ್ನು ನೀವು ಗಮನಿಸಬಹುದು ಬ್ಯಾಟರಿ ಹೋಲ್ಡರ್ಗೆ ಸಂಪರ್ಕಿಸಲಾದ ಮೊಸಳೆ ಕ್ಲಿಪ್ಗಳನ್ನು ತಂತಿಯ ಎರಡೂ ತುದಿಗಳಿಗೆ ಸಂಪರ್ಕಿಸಿ ಪೆಟ್ಟಿಗೆಯನ್ನು ನಿಧಾನವಾಗಿ ಅಲುಗಾಡಿಸಿದಾಗ ಕಬ್ಬಿಣದ ರಜಗಳು ಸಾಲು ಸಾಲಾಗಿ ಅಥವಾ ಮಸುಕಾದ ರೇಖೆಗಳ ರೂಪದಲ್ಲಿ ಜೋಡಿಸಲ್ಪಡುತ್ತಿರುವುದನ್ನು ನೀವು ಗಮನಿಸಬಹುದು ಇದು ಏಕೆ ಸಂಭವಿಸುತ್ತದೆ ಪರಿಕಲ್ಪನೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು ಸೊಲೆನಾಯ್ಡ್ ಮೂಲಕ ವಿದ್ಯುತ್ ಪ್ರವಾಹವು ಹರಿದಾಗ ಅದರೊಳಗೆ ಒಂದು ಕಾಂತಕ್ಷೇತ್ರವು ಉಂಟಾಗುತ್ತದೆ ಸೊಲೆನಾಯ್ಡ್ನ ವಿದ್ಯುತ್ ಕಾಂತಕ್ಷೇತ್ರದ ಬಲವು ಅದರ ಮೂಲಕ ಹರಿಯುವ ವಿದ್ಯುತ್ ಶಕ್ತಿ ಮತ್ತು ಅದರ ತಿರುವುಗಳ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ ಕಾಂತಕ್ಷೇತ್ರದ ಬಲವು ಸೊಲೆನಾಯ್ಡ್ನ ಉದ್ದಕ್ಕೂ ಏಕರೂಪವಾಗಿರುತ್ತದೆ ಮತ್ತು ಅದರಿಂದ ದೂರ ಹೋದಷ್ಟು ಕಡಿಮೆಯಾಗುತ್ತದೆ ಸೊಲೆನಾಯ್ಡ್ ಒಳಗೆ ನಾವು ಹಾಕಿರುವ ಕಬ್ಬಿಣದ ರಜಗಳು ಸರಿಸುಮಾರು ಸಮಾನಾಂತರವಾಗಿ ಜೋಡಣೆಯಾಗಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು ಸೊಲೆನಾಯ್ಡ್ ಅಯಸ್ಕಾಂತದಂತೆ ವರ್ತಿಸುವುದರಿಂದ ಇದು ಸಂಭವಿಸುತ್ತದೆ ಒಂದು ತುದಿ ಉತ್ತರ ಧ್ರುವದಂತೆ ಮತ್ತು ಇನ್ನೊಂದು ಕಾಂತದ ದಕ್ಷಿಣ ಧ್ರುವದಂತೆ ಕಾರ್ಯನಿರ್ವಹಿಸುತ್ತದೆ ಸೊಲೆನಾಯ್ಡ್ಗಳನ್ನು ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಕಾಂತಗಳಾಗಿ ಬಳಸಲಾಗುತ್ತದೆ ನೀವು ಇದನ್ನು ಪ್ರಯತ್ನಿಸಿ ನಿಮ್ಮ ಸೊಲೆನಾಯ್ಡ್ಗೆ ಇನ್ನೂ ಹೆಚ್ಚಿನ ತಾಮ್ರದ ತಂತಿಯನ್ನು ಸುತ್ತಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ಕಬ್ಬಿಣದ ಪುಡಿ ವಿನ್ಯಾಸದಲ್ಲಿ ಯಾವ ಬದಲಾವಣೆಯನ್ನು ನೀವು ಗಮನಿಸುತ್ತೀರಿ ಮೂರು ವೋಲ್ಟ್ ಬ್ಯಾಟರಿ ಬದಲು ಒಂಬತ್ತು ವೋಲ್ಟ್ ಬ್ಯಾಟರಿ ಬಳಸಿ ವೋಲ್ಟೇಜನ್ನು ಹೆಚ್ಚಿಸಿ ಮತ್ತು ಕಬ್ಬಿಣದ ಪುಡಿ ವಿನ್ಯಾಸದಲ್ಲಿ ಬದಲಾವಣೆ ಇದೆಯೇ ಎಂದು ನೀವು ಗಮನಿಸಿ ಅಲ್ಯೂಮಿನಿಯಂ ಕೊಳವೆಯ ಸುತ್ತಲೂ ತಾಮ್ರದ ತಂತಿಯನ್ನು ಸುತ್ತಿ ಸೊಲೆನಾಯ್ಡ್ ಅನ್ನು ಸಿದ್ಧಪಡಿಸಿ ಮೊಸಳೆ ಕ್ಲಿಪ್ಗಳನ್ನು ತಂತಿಗಳಿಗೆ ಜೋಡಿಸಿ ಮತ್ತು ವಿದ್ಯುತ್ತನ್ನು ಪ್ರವಹಿಸಿ ಅಲ್ಯೂಮಿನಿಯಂ ಕೊಳವೆಗೆ ಸೇಫ್ಟಿ ಪಿನ್ನನ್ನು ಸ್ಪರ್ಶಿಸಿ ಪಿನ್ ಕೊಳವೆಗೆ ಆಕರ್ಷಿತವಾಗಿದೆಯೇ ಎಂದು ನೀವು ಗಮನಿಸಿ